ಈ ರಣಧಾರಣೆಯಲ್ಲಿ ತಿರುಗಾಡುವುದಕ್ಕೆ ಹೆದರಿಕೆಯಾದೀತು. ಹೆಣ್ಣು ಮಕ್ಕಳು ನೀವು ಏಳುವರೆ ಮುಂದುವರಿತಾ ಇದ್ದೀರಾ? ಯಾರ ನೀವು? ಎಲ್ಲಿಂದ ಬಂದವರು? ಏನು ಹೆಸರು? ಯಾವ ಕಡೆಗೆ पांडवर बलिगे होरटद्दु Oh,
ಅರಸ ಕೌರವೇಶ್ವರ ರಕ್ತದ ಮಡುವಿನಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೀಯಾ ಪ್ರಭು ಒಂದು ದಿನವನ್ನು ಕಳೆಯುವುದಕ್ಕಾಗಿ ದೈವಾಯನ ಸರೋವರದಲ್ಲಿ ಅಡಗಿರ್ತೇನೆ ಎನ್ನುವ ಹಾಗೆ ನೀನು ಹೇಳಿದವ ನಿನ್ನನ್ನು ನೀರಿನಿಂದ ಮೇಲೆ ಕೆಂಪಿಸಿದವ ಯಾರು ನಿನ್ನ ತೊಡೆಯನ್ನು ಮುರಿದಂತಹ ಧೂರ್ತರು ಯಾರು ಮಾತ್ರವಲ್ಲ ನಿನ್ನ ಸಹಾಯಕ ಯಾರು ಇಲ್ಲ ಎನ್ನುವ ಹಾಗೆ ಯೋಚಿಸಬೇಡ ಗುರುಪುತ್ರನಾದಂತಹ ಅಶ್ವತ್ಥಾಮನಿದ್ದಾನೆ ಏನಾಗಬೇಕು ಹೇಳಯ್ಯ ಹೇಳು ಅರಿಗಳಾತಿದಲ್ಲಿ ಬರೆಗೆ ಆಗೋದ್ಯುಂಗವೋ ಅರಿಗಳಾತಿದ ಈವರೆಗೆ ಆಗೋದ್ಯುಂಗವೋ ನಿಮ್ಮ ಕತಿಯ ಪೌರುಷ ರಣವಿನ್ಯಾದಗೆ ನಾನು ಗತಿಸಿ ಹೋಗುವ ಈ ಸ್ಥಿತಿಯೊಳಗೆ ಚಲಬದಿ ನಿಮಗೆ ಬೆರ್ದಿರಲು ಪಾಂಡುದು ದನರಿರದೋರೆಂದು ಒಡೆದನ ಬಿತ್ತ ಸನ್ನೆಯಲ್ಲಿ ಪಾಂಡು ಸುತರ ಚಿರತೋರೆಂದು ಸನ್ನೆಯಲ್ಲಿ ಪಿತ ನಳಿದ ದೀಕ್ಷೆಯಲ್ಲಿ ಅರಿಗಳಗದಿದ ಈವರೆಗೆ ಆದುದಿಲ್ಲವೋ ಆಗಬೇಕು
Thank you.
ಸಂಬಂಧ ಭೀಮ ಎನ್ನುವುದರ ಅಂಶವೇ ನಾನು. ಪಾಂಡವರ ವಿಡದೆಯ ರಕ್ಷಕ ಶಿವಶಕ್ತಿ ಜಯ ಜಯ ವ್ಯಂಗರ ಮುನಿ ಜಯ 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 ಪರಮೇಶ ಜಯ ಪರಮೇಶ ಜಯ ತೋ ಶಂಕರ ಶಂಕರ namo 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 keto namo namo shankara jay jaya jay jaya jay jaya mrityunjaya rudraya neelakanthaya namostute aa pradeshaya sarvaya mahadevaya te namo namaha nan aaradhya devanadantaha parashivana shakti neenu ಆದ್ರೆ ನೀ ನನ್ನ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿದೆ. ನಾನು ನಿಂದಿಸಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಒಳಗೆ ಹೋಗುವುದಕ್ಕೆ ಪಾಂಡವರನ್ನು ಗೆಲ್ಲುವುದಕ್ಕೆ ನನಗೊಂದು ಶಕ್ತಿಯನ್ನು ಅನುಗ್ರಹಿಸುವೆ. ನಿನಗೆ ಶಕ್ತಿ ಕೊಡುವುದಕ್ಕೆ ನನಗೆ ಶಕ್ತಿ ಇಲ್ಲ. ಶಕ್ತಿ ಇಲ್ಲದಂತಾದ್ರೆ ಹೇಗೆ ಉದಾಹರಣೆ ಬಾಧಿಸ್ತಾ ಇದೆ? ಇಲ್ಲಿರುವಂತಹ ಮಾಂಸವನ್ನು ಕೊಟ್ಟಿದ್ದೇನೆ, ಸಾಕಾಗುದಿಲ್ವ? ನನಗೆ ತಿನ್ನಲಿಕ್ಕೆ ಬೇಡ, ಕುಡಿಲಿಕ್ಕೆ ಅವಳು. ನಿನಗೆ ಕುಡಿಯುವುದಕ್ಕೆ ಯಾರು ಕೊಡ್ಲಿಲ್ಲ ಇಷ್ಟವರೆಗೆ? ಕಾಯ್ತಾ ಇದ್ದ ಯಾರು ಕೊಡ್ಲಿಲ್ಲ? ಹೌದಾ? ನಿನಗೆ ಕುಡಿಯುವುದಕ್ಕೆ ಸಿಕ್ಕಿದ್ರೆ ಏನನ್ನು ಮಾಡ್ತೀನಿ? ಹೌದು, ಇರುವರನ್ನು ಕತ್ತರಿಸಿ ಇದು ಸಂತೋಷವಾಯಿತು. ಇನ್ನು ಕುಡಿಯುವುದಕ್ಕೆ ಬೇಕ? ಖಂಡಿತ ಬೇಡ, ಈಗಲೇ ನಿಲ್ಲುವುದಕ್ಕಾಗುವುದಿಲ್ಲ. ನಿನ್ನ ರಕ್ತ ತರ್ಪಣವನ್ನು ನನಗಿತ್ತಿದ್ದೀಯೋ? ಉದರಾಜ್ಞೆ ಶಮನಗೊಂಡಿದೆ. ಆದ್ರೆ ನೀನು ರುದ್ರಾಂಶ ಶಕ್ತಿ, ನಾನು ಯುದ್ಧಾಂಶ ಶಕ್ತಿ. ನಾವಿಬ್ಬರು ಹೊಯ್ದಾಡಿದೆವು ಅಂತಾದ್ರೆ ದೇಹವು ಆತ್ಮವು ಸಂಘರ್ಷವಾದ ರೀತಿ ಆದೀತು. ಆದ್ದರಿಂದ ಇಲ್ಲ, ಈ ದ್ವಾರವನ್ನು ಬಿಟ್ಟು ಹೋಗುತ್ತೇನೆ. ಮಾತ್ರ ಅಲ್ಲ, ನಿನಗೊಂದು ವರವನ್ನು ಕೊಡ್ತೇನೆ. ಇಂದಿನ ಇರುಳು ಬೆಳಕು ಹರಿಯುವಲ್ಲಿವರೆಗೆ ನಿನ್ನನ್ನು ಗೆಲ್ಲುವ ಶಕ್ತಿ ಯಾರಿಗೂ ಬರದೇ ಹೋಗಲಿ. ಹಾಗಾದ್ರೆ ದ್ವಾರವನ್ನು ಬಿಡ್ತೇನೆ, ದ್ವಾರ ಬಿಡ್ತೇನೆ. Thank you.
ನೀನು ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕಿದ್ರೆ ನಿನ್ನ ರಕ್ತವನ್ನು ಭೂಮಿಗೆ ಚೆಲ್ಲಿ ರಕ್ತದ ತರ್ಪಣವನ್ನು ತಂದೆಯವರಿಗೆ ಎನ್ನುವ ಹಾಗೆ ಮಾತನ್ನು ಕೊಟ್ಟವ ಆ ಕೃಷ್ಣ
ಕುಂತಿ ತನೇರನ್ನು ಆ ಕೃಷ್ಣ ರಕ್ಷಿಸಿದ್ದಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಮ್ಮ ಕೌರವೇಶ್ವರನಿಗೆ ಎಲ್ಲಾ ಬಲವಿತ್ತು, ಆದ್ರೆ ದೈವ ಬಲ ವಿಹೀನನಾಗಿ ಹೋದ. ಆದ್ರೆ ಪಾಂಡವರ ಮೇಲಿರುವಂತಹ ಕುಶಲ ಮಂತ್ರಿ ಉತ್ತರಯ್ಯ ಗರ್ಭಗೆ ಬಿಡನು. ಪಾಂಡವರ ಮೇಲಿರುವಂತಹ ದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕೆ ಈ ಸಂದರ್ಭದಲ್ಲಿ ಆಗಲಿಲ್ಲ. ಆದ್ರೂ ಆ ಚಂದ್ರವಂಶದ ಕೊನೆಯ ನಾಶವಾಗಬೇಕು. ಉತ್ತರ ಗರ್ಭಿಣಿಯಾಗಿದ್ದಾಳೆ, ಗರ್ಭಿಯೊಂದನ್ನು ಮಂತ್ರಿಸಿ ಉತ್ತರೆಯ ಗರ್ಭಕ್ಕೆ ಗರ್ಭವನ್ನು ರಾಕಿದೆ. ಎಂತಹ ಕೆಲಸವನ್ನು ಮಾಡ್ತಾ ಇದ್ದೀಯ? ಉಪಪಾಂಡವರ ಕತ್ತನ್ನು ಕತ್ತರಿಸಿಯೂ ನಿನಗೆ ಸಮಾಧಾನವಾಗಲಿಲ್ಲ. ಆ ಪಾಂಡವರ ವಂಶದ ಕುಡಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಾ ಇದೆ, ಅದರ ಸರ್ವನಾಶಕ್ಕೆ ಬೇಕಾಗಿ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾನೆ. ಎಲ್ಲ ಈ ಸುದರ್ಶನವೇ ಉತ್ತರೆಯ ಗರ್ಭವನ್ನು ಸಂರಕ್ಷಣೆ. ನಮ್ಮ ಮಕ್ಕಳ ತಲೆ ಕಣಿದೆಯಾ? ನೀನು ಸಮುದ್ರದಲ್ಲಿ ಹೋದರೆ ಬಿಡಲಾರೆ, ಎಲ್ಲಿ ಅಡಗಿದ್ದಾನು? ಶಿರದ ಶಿಖೆ ಇವರಿಗೆ
ಕತ್ತರಿಸೋ ಬ್ರಾಹ್ಮಣ. ಈಗ ಅವ್ರಿಗೆ ನೆನಪಾಯ್ತು ಬ್ರಾಹ್ಮಣ ಅಂತ ಗೊತ್ತಾದ್ರು. ಈಗ ಯಾವ ಬ್ರಾಹ್ಮಣ? ಕೊನೆಯ ಹೊತ್ತಿನಲ್ಲಿ ಬ್ರಹ್ಮಹತ್ಯಾ ಪಾಪಕ್ಕೆ ನೀನು ಗುರಿಯಾಗಿದ್ದೇನು, ಆದ್ದರಿಂದ ಇವನ್ನು ಕೊಲ್ಲುವಂತಹ ಯತ್ನ ಮಾಡಬೇಡ. ಮತ್ತೆ ಹಾಗೆಂದು ಶಿವ ಮಾಡಿದ್ದಹ ತಪ್ಪು ಇದೆಯಲ್ಲ, ಕೊಲ್ಲಬೇಕು ಎಂತಹ ಹೇಯ ಕೃತ್ಯ ಇದು? ಅದಕ್ಕೆ ತಕ್ಕ ಪ್ರಾಯಶ್ಚಿತವನ್ನು ಈತ ಅನುಭವಿಸಲೇಬೇಕು. ಬ್ರಾಹ್ಮಣರು ರಕ್ತ ಕಂಡ್ರೆ ಹೆದರ್ತಾರೆ, ಇವರಿಗೆ ರಕ್ತ ರಾತ್ರಿ ಅಂದ್ರೆ ಇಷ್ಟವಾಗಿ ಹೋಯಿತು. ಆದ್ದರಿಂದ ಇವ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಎನ್ನುವತ್ತಾ ಅಹಂಕಾರಿಯಾಗಿದ್ದಾನೆ. ಅವನ ಶಿಕ್ಷೆಯಲ್ಲಿ ಒಂದು ರಕ್ತಗೋಚರಿಸುತ್ತಾ ಇದೆ. ಬಳಿಕ ಕೃಷ್ಣ, ಓ ಕೃಷ್ಣನ ಕೃಷ್ಣನ ಪಾದಕ್ಕೆ ಮಣಿಯುತ್ತೆಂದ ಪರಿಗಣಿದು ದೇವಾಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ, ಏನು ನನ್ನ ಬದುಕಿಗೆ ಆಧಾರವಾಗಿರುವಂತಹ ಶಿಖಾರತ್ನವನ್ನು ಭೀಮನ ಕೈಯಿಂದ ಕತ್ತರಿಸಲ್ಪಟ್ಟೆಯ? ಅದರಿಂದಲಾಗಿ ಇಷ್ಟೊಂದು ಸಿಟ್ಟಿನಿಂದ ವ್ಯವಹರಿಸಿದವ ನಾನು. ಆದ್ರೆ ಈ ಸಂದರ್ಭದಲ್ಲಿ ನನ್ನನ್ನು ಆರೋಪಿ ಎನ್ನುವ ಹಾಗೆ ನೀವೆಲ್ಲರೂ ಪರಿಗಣಿಸಬಹುದು. ಆದ್ರೆ ಎಂಥವರನ್ನು ಕೆಟ್ಟ ಸಹವಾಸ ಮಾಡಿದ್ರೆ ಎಂತಹ ವ್ಯಕ್ತಿಗಳನ್ನಾದ್ರೂ ಕೆಟ್ಟ ದಾರಿಗೆ ಎಳೆಯುತ್ತದೆ ಎನ್ನುವುದಕ್ಕೆ ನನ್ನ ಜೀವನವೇ ಜ್ವಲಂತ ಸಾಕ್ಷಿಯಾಗಿ ಹೋಯಿತು. ಏನು ಮಾಡೋಣ ಹೇಳು? ಕೌರವಯಿದ್ದಂತಹ ಅನ್ನದ ರಣಕ್ಕಾಗಿ ಇಷ್ಟೆಲ್ಲ ನಾವು ಮಾಡಬೇಕಾಯಿತು. ನಮ್ಮ ತಂದೆಯನ್ನು ಕೊಂದಂತಹ ಹಗೆಯನ್ನು ತೀರಿಸುವುದಕ್ಕಾಗಿ ಪಾಂಡವರ ಮೇಲೆ ದ್ವೇಷವನ್ನು ಇಟ್ಟುಕೊಂಡೆ ಪ್ರಭು. ಆದ್ರೆ ಈಗ ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಇದು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಆದ್ರೆ ಶಿಕಾರತ್ತ ಹೋದ ಸಂದರ್ಭದಲ್ಲಿ ಉರಿ ಉರಿ ಸಹಿಸುವುದಕ್ಕಾಗುವುದಿಲ್ಲ. ಪರಿಗರಿದು ದೇವನಿಂದು ಅಪ್ಪತ್ತಾಮನಂದು ಬೇಡನು ಕೃಷ್ಣನು ನಸು ನಗುತ್ತಾಯ ಭಾರತ ಶ್ರವಣ ವಿರಚಿಸಿರಿ ಎಂದರು. ಈ ಬೀಳ್ಕೊಂಡನು ಓ ಆಚಾರ್ಯ ಪುತ್ರ ಕೃಷ್ಣ, ಎಂತಹ ತಂದೆಗೆ ಮಗನಾಗಿ ಹುಟ್ಟಿಕೊಂಡೇನಿ. ಬ್ರಾಹ್ಮಣನಾಗಿದ್ದುಕೊಂಡು ಬ್ರಾಹ್ಮಣನ ಕೈಂಕರ್ಯದಲ್ಲಿ ನೀನು ಮುಂದುವರಿದ ಹಾಗಿಲ್ಲ, ಹಾಗೆಂದು ನೀನು ಮಾಡಿದಂತಹ ಕೃತ್ಯ ಎಂಥದ್ದು? ಶಿಶು ಹತ್ಯಾ ಪಾತಕ ಮಾಡಿದೆ, ಎಂತಹ ಪೈಶಾಚಿಕ ಕೃತ್ಯಕ್ಕೆ ಮನ ಬೆಳೆಸಿದೆ ನೋಡು. ನೀನು ಮಾಡಿದಂತಹ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ನೀನು ಅನುಭವಿಸಲೇಬೇಕು. ತಿಳಿದಾಗಲಿ ತಿಳಿದಾಗಲಿ ಒಬ್ಬ ವ್ಯಕ್ತಿ ತಪ್ಪು ಅದರ ಪ್ರಾಯಶ್ಚಿತ ಅನುಭವಿಸಲೇಬೇಕಾಗಿರುತ್ತೆ. ಅದು ಈ ಹೊತ್ತು ಇವತ್ತಿಗೆ ನಾಳೆಗೆ ಮುಗಿಯುವಂತದಲ್ಲೂ ಅಪ್ಪ. ಮತ್ತೆ ಇದು 3,000 ವರ್ಷಗಳವರೆಗೆ ನೀನು ಅನುಭವಿಸಲೇಬೇಕಾಗುತ್ತದೆ. ಈ ಗಾಯ ಇದೆಯಲ್ಲ, ಇದರಲ್ಲಿ ವ್ರಣಗಳಾಗಿ ಅದರಲ್ಲಿ ಕೀವು ಸೋರುತ್ತಾ ಇರಬೇಕು. ನಿತ್ಯ ನೀನು ಉರಿ ಉರಿ ಎಂದು ಪರಿತಪಿಸುತ್ತಾ ಇರಬೇಕು. ಮಾತ್ರವಲ್ಲ, ಅದೋ ನೀನು ಗಗನದಲ್ಲಿ ನೀನು ಸಂಚರಿಸುತ್ತಾ ಸಾಮಾನ್ಯ ಒಂದು ಪಿಶಾಚದ ಹಾಗೆ ತಿರುಗಾಡುವ ಹಾಗಾಗುತ್ತದೆ. ಮಾತ್ರವಲ್ಲ, ಆ ಹೊತ್ತಿನಲ್ಲಿ ಬದರಿಯಲ್ಲಿ ಅಲ್ಲಿ ಕೇಳಿಸುತ್ತ ಭಾಗವತ ಶ್ರವಣವನ್ನು ನಿತ್ಯವೂ ನೀನು ಕೇಳುತ್ತಾ ಇರಬೇಕು. ಅದರಿಂದಲಾಗಿ ನಿನ್ನ ಪಾಲಿಗೆ ಮೋಕ್ಷ ಪ್ರಾಪ್ತವಾಗುವುದಕ್ಕೆ ಸಾಧ್ಯವಿದೆ. ಅಲ್ಲಿಯವರೆಗೆ ಈ ನೋವನ್ನು ನೀನು ಅನುಭವಿಸುತ್ತಾ ಇರು.
ಇದು ಕೃಷ್ಣ ನನ್ನ ಜೀವನದ ಪರ್ಯಂತದಲ್ಲಿ ಯಾರಿಗೂ ಪಡೆದಂತಹ ಶಾಪವಾಕ್ಯ ಇದು. ಅನುಭವಿಸು ಅನುಭವಿಸು. ಇಷ್ಟಾದ್ರೂ ದಯ ತೋರಿದೆಯಲ್ಲ ಕೃಷ್ಣ. ಮಹಾಭಾರತ ಯುದ್ಧ ಎನ್ನುವುದು 18 ದಿನಗಳಲ್ಲಿ ಈ ರೀತಿಯಾಗಿ ಪರ್ಯವಸಾನಗೊಂಡ ಹಾಗಾಯಿತು. ಸರಿ, ಮುಂದಿನ ವಿಷಯಕವಾಗಿ ಯೋಚಿಸುವುದಕ್ಕೆ ಹಸ್ತಿನಾವತಿಯ ಕಡೆಗೆ ಮುಂದುವರಿಯೋಣ. ಭಟ್ಟವನ್ನು ಯಾರಿ 36 ವರ್ಷಗಳವರೆಗೆ ರಾಜ್ಯವನ್ನು ಆಳಿದೆ. ಈ ಸಂದರ್ಭದಲ್ಲಿ ಪಾರ್ಥವನ್ನು ಒಂದು ವಿಚಾರವನ್ನು ಹೇಳಿದ್ದಾನೆ. ಯಾದವ ಕಲಹವಾಯಿತಂತೆ, ಯಾದವ ಅವಸಾನವಾಯಿತಂತೆ, ಕೃಷ್ಣ ನಿರ್ಯಾಣವಂತೆ, ಯಾವ ಮಧುರೆ ದ್ವಾರಕ್ಕೆ ಮುಳುಗಿ ಹೋಯಿತಂತೆ. ನಮ್ಮನ್ನು ಇಷ್ಟೆಲ್ಲ ಮಾಡಿದ ವ್ಯಕ್ತಿ ಇಲ್ಲ ಅಂತ ಹೇಳಿದ ಮೇಲೆ ನಾವು ಬೇಕು ಅಂತ ಹೇಳಿ ವಾನಪ್ರಸ್ಥಕ್ಕೆ ಮನ ಮಾಡಿದಾಗ ಪರೀಕ್ಷಿತನಿಗೆ ಪಟ್ಟವನ್ನು ಕಟ್ಟಿದ್ದೇನೆ ಹೇಳುವುದಕ್ಕೆ ಸುಭದ್ರೆ, ಮಾರ್ಗದರ್ಶನಕ್ಕೆ ಕೃಪಾಚಾರ್ಯರು, ಅವನಿಗೆ ಬೇಕಾದಂತ ವಿಚಾರಗಳನ್ನು ಉಪದೇಶ ಮಾಡಿ ವಾನಪ್ರಸ್ಥಕ್ಕೆ ಹೋಗುತ್ತೇನೆ ಅಂತ ಹೇಳುವಾಗ ದೇವತೆಗಳೇ ಹೇಳು ಕಳಿಸಿದ್ದಾರೆ ಪಾಂಡವರಿಗೆ ಮಹಾಪ್ರಸ್ಥಾನ ಅಂತ ಹೇಳಿ. ಹಾಗೆಂದು ಹೊರಟು ನಿಂತವರು 5 ಪಾಂಡವರು ನಮ್ಮ 5 ಮಳದಿಯಾದ ಯಾವ ಪಂಚವಲ್ಲಭೆಯು ಕೂಡ ಸಮೇತ ಬಂದಾಗ ಮೊದಲಿಗೆ ಬಿದ್ದ ಬಳು ಪಂಚವಲ್ಲಭೆ. ಯಾಕೆ ಬಿದ್ದಿದ್ದಾಳೆ ಅಂತ ಹೇಳಿದ್ರೆ ಚಂಚಲೆಯರಿಗೆ ಚಂಚಲ ಮನಸ್ಸು ಉಳ್ಳವರಿಗೆ ಸ್ವರ್ಗ ನೇರವಾಗಿ ಸ್ವರ್ಗವನ್ನು ಸೇರುವುದಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬ ಅವಧಾನವನ್ನು ಹೇಳಿದಾಗ ಮತ್ತೆ ಮುಂದುವರಿದಾಗ ನಕುಲ ಬಿದ್ದಿದ್ದಾನೆ, ಅವ ಯಾಕೆ ಸತ್ತಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಗರ್ವ ಇತ್ತು ನಾನೊಬ್ಬ ವೀರ ಅಂತ ಹೇಳಿ. ಗರ್ವ ಇದ್ದವರಿಗೆ ಸ್ವರ್ಗಕ್ಕೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕಳ್ಕೊಂಡದ್ದು ಸಹದೇವನನ್ನು, ನಾನು ರೂಪ ಎಂಬುದು ಉಳ್ಳವೆಂಬಂತ ಅಹಂಕಾರ ಇತ್ತು, ಅವ ಹೋದ್ರೂ ಚಂದ್ರ ಇಲ್ಲ ಅಂತ ಹೇಳಿ. ಮತ್ತೆ ಕಳ್ಕೊಂಡದ್ದು ಯಾವ ಪಾರ್ಥನನ್ನು, ಅವನಿಗೆ ನಾನು 3 ಲೋಕದ ವಿಜಯಿ, ಬಿಲ್ಲಾಳುಗಳಲ್ಲಿ ಪ್ರಚಂಡ ಎಂಬಂತ ಅಹಂಕಾರ ಇದ್ದ ಕಾರಣ ಅವ ಕೂಡ ಶರೀರ ಸಮೇತ ಸ್ವರ್ಗಕ್ಕೆ ಸೇರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವರಿಗೆ ಸಮಾಧಾನವನ್ನು ಹೇಳಿದೆ. ಮತ್ತೆ ಬಿದ್ದವ ಭೀಮ, ಅವನನ್ನು ಕಂಡಾಗ ನನಗೂ ಯಾವ ಒಂದು ವ್ಯಾಮೋಹ ಇತ್ತು, ಹೆಣವನ್ನು ಹೆಗಲಲ್ಲಿ ಹೊತ್ತುಕೊಂಡು ಮತ್ತೆ ಸ್ವರ್ಗಕ್ಕೆ ಹೋದಾಗ ಮಧ್ಯ ದಾರಿಯಲ್ಲಿ ಸಿಕ್ಕಿದ್ದಾದ್ರೆ ಯಾರು, ಒಬ್ಬ ಬ್ರಾಹ್ಮಣ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಗಿಡವನ್ನು ತಲೆಗೆ ರೆಂಬೆಯನ್ನು ಕೆಳಗೆ ಮಾಡಿ ಬೇರನ್ನು ಮೇಲೆ ಮಾಡಿ ತೂತಾತ್ರೆಯಲ್ಲಿ ನೀರನ್ನು ತಂದು ಹೊಯ್ತಾ ಇದ್ದಾನೆ. ಏನು ಹುಚ್ಚಪ್ಪ ಹೇಳಿದಾಗ, ನನಗೆ ಹುಚ್ಚಲ್ಲ ನಿನಗೆ ಹುಚ್ಚು, ನೀನು ಯಾಕೆ ಈ ಹೆಣವನ್ನು ಕರೆದುಕೊಂಡು ಹೋಗಲಿ, ಹೆಣ ಸ್ವರ್ಗಕ್ಕೆ ಹೋಗ್ಲಿಕ್ಕೆ. ಆವಾಗ ಜ್ಞಾನ ಉದಯವಾಯಿತು. ಶವವನ್ನು ಹಾಕಿದೆ, ಕ್ರಾನವನ್ನು ಹಿಂತಿರುಗಿ ಅಂತಾನೆ ಬೆನ್ನಾರೆ ಬಂತು. ಮುಂದೆ ಬಂದಾಗ ನಮಗೆ ವೈತರಣೆ ಸಿಕ್ಕಿತ್ತು, ದಾಟುವುದು ಹೇಗೆ ಅಂತ ಹೇಳಿ ಯೋಚನೆ ಮಾಡಿದಾಗ ದಿವ್ಯ ವಿಶೇಷ ಪ್ರಭೆಯುಳ್ಳಂತ ದಿವ್ಯ ವಿಮಾನವನ್ನು ಬಂತು. ಅದನ್ನು ಏರಬೇಕಂತ ಹೇಳುವಾಗ ಮೊದಲಿಗೆ ನನ್ನಲ್ಲಿ ಭಕ್ತಿ ಪ್ರೇಮವನ್ನು ಇಟ್ಟಂತ ನಾಯಿ ಹತ್ತಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ವಾದವಾದಾಗ ಭೀಮದೇವನ ಪ್ರತ್ಯಕ್ಷವಾಯಿತು. ಅವರು ಉಪದೇಶ ಮಾಡಿದ ಮೇಲೆ ಇನ್ನು ತಡ ಮಾಡುವುದು ಸರಿಯಲ್ಲ, ಕೃಷ್ಣ ಎಲ್ಲಿಗೆ ಸೇರಿದ್ದಾನೋ ಅವನಲ್ಲಿ ನಡೆಸಿ ನಮ್ಮನ್ನು ಸ್ಮರಿಸಿಕೊಂಡು ಮಹಾಪ್ರಸ್ಥಾನ.